मोरारजी देसाई वसती शालिया विद्यार्थी नापत्तेयागिद्दाने क्यांपस ओळगे एंट्री कोड्ताने बालक बळिक मिस् आगिद्दाने ओंबत्तने तरगति विद्यार्थी किशोर निगूढवागि नापत्तेयागिद्दाने मंड्यद तंगळगेरेय मोरारजी शालियल्लि ई घटने नडेदिदे शालिया सीसीटीवियल्लि बालक बरो दृश्य सेरियागिदे आदरे सीसीटीवियल्लि होरगे होगिरुव दृश्यवे इल्ल बालक नापत्तेयागि 25 दिनद बळिक घटने बेळकिगे बंदिदे ಹಬ್ಬಕ್ಕೆ ಮಗನನ್ನ ಕರೆದೊಯ್ಯೋದಕ್ಕೆ ಬಂದಾಗ ತಂದೆಗೆ ಶಾಕ್ ಎದುರಾಗಿದೆ ವಿದ್ಯಾರ್ಥಿ ಶಾಲೆಗೆ ಬಾರದಿದ್ರು ಪೋಷಕರಿಗೆ ಶಿಕ್ಷಕರು ತಿಳಿಸಿಲ್ಲ ಕೊಠಡಿಯಲ್ಲಿ ಕಿಶೋರ್ ಬರೆದಿದ್ದಾನೆ ಎನ್ನಲಾದ ಪತ್ರ ಪತ್ತೆಯಾಗಿದ್ದು ಈ ಶಾಲೆಯಲ್ಲಿ ಓದಲು ನನಗೆ ಇಷ್ಟವಿಲ್ಲ ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಬಾಲಕ ನಿಗೂಢ ನಾಪತ್ತೆಯಾಗಿದ್ದು ಹಲವು ಅನುಮಾನಗಳಿಗೆ ಹೆಡೆಮಾಡಿಕೊಟ್ಟಿದೆ ಯಾಕಂದ್ರೆ 20 ದಿನ ಆದರೂ ಕೂಡ ಶಾಲೆಯ ಆಡಳಿತ ಮಂಡಳಿ ಪೋಷಕರಿಗೆ ವಿಷಯ ತಿಳಿಸಿಲ್ಲ ಅವರ ಸ್ನೇಹಿತರಿರಬಹುದು ಯಾರೂ ಕೂಡ ಈ ವಿಚಾರವನ್ನ ಪೋಷಕರಿಗೆ ತಿಳಿಸಿಲ್ಲ ಇವರಿಗೆ ಚಿಕ್ಕ ಮಕ್ಕಳಿದ್ರು ಕೂಡ ಮನೆಯಿಂದನೇ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ ಮನೆಯಿಂದನೇ ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ ಮಾಡ್ತಾರೆ ನೀವು ಕಲಿಬೇಕಾ ನೀವು ಮಾಡಬೇಕಾ ಮತ್ತೆ ಆಗ್ತಡ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅಂದ್ರೆ ಏನಾಯ್ತು 20 ದಿನ ಆದರೂ ಎಲ್ಲರೂ ಯಾಕೆ ಮೌನ ಆಗಿದ್ರು ಶಾಲೆಯ ಆಡಳಿತ ಮಂಡಳಿ ಇರಬಹುದು ಎಲ್ಲರ ಮೇಲೂ ಕೂಡ ಅನುಮಾನ ವ್ಯಕ್ತ ಆಗ್ತಾ ಇದೆ ಸಿಸಿಟಿವಿ ಅಲ್ಲಿ ಬಾಲಕ ಕ್ಯಾಂಪಸ್ ಒಳಗಡೆ ಬರುವಂತಹ ದೃಶ್ಯ ಸೆರೆ ಆಗಿದೆ ಆದರೆ ಹೋಗುವಂತಹ ದೃಶ್ಯ ಸೆರೆ ಆಗಿಲ್ಲ 20 ದಿನ ಆಗಿದೆ ಘಟನೆ ಆಗಿ ಆದರೆ ಈಗ ಬೆಳಕಿಗೆ ಬಂದಿದೆ ಹಾಗಾಗಿ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ 10/8/2022 ನಾವು ಗಮನಿಸ್ತಾ ಇದೀವಿ ಕಳೆದ ತಿಂಗಳು 10ನೇ ತಾರೀಕು ಆತ ಶಾಲೆಗೆ ಬರುವಂತಹ ಒಂದು ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಆಗಿದೆ ಆದರೆ ಹೊರಗಡೆ ಹೋಗುವಂತಹ ದೃಶ್ಯ ಸೆರೆ ಆಗಿಲ್ಲ ಎಲ್ಲದರ ನಡುವೆ ಇಷ್ಟು ದಿನ ಆದರೂ ಯಾಕೆ ಎಲ್ಲರೂ ಸೈಲೆಂಟ್ ಆಗಿದ್ರು ಶಾಲೆಗೆ ಬರ್ತಾ ಇಲ್ಲ ಬಾಲಕ ಕಾಣಿಸ್ತಾ ಇಲ್ಲ ಅಂತಂದ್ರೆ ಅದನ್ನ ಪೋಷಕರಿಗೆ ಯಾಕೆ ತಿಳಿಸಿಲ್ಲ ಶಿಕ್ಷಕರ ಮೌನ ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿ ಕೊಡ್ತಾ ಇರೋದು ವಿದ್ಯಾರ್ಥಿಗಳು ಇರಬಹುದು ಅವರ ಜೊತೆ ಓದೋರು ಸಹಪಾಠಿಗಳು ಎಲ್ಲಿ ಹೋದ ಯಾಕೆ ಬರ್ತಾ ಇಲ್ಲ ಅದರ ಬಗ್ಗೆ ಯಾರು ಯಾಕೆ ತಿಳಿಸಲಿಲ್ವಾ ಹೀಗೆ ಹಲವು ಅನುಮಾನಗಳು ಎಲ್ಲರ ಮೇಲೂ ಕೂಡ ವ್ಯಕ್ತ ಆಗ್ತಾ ಇದೆ 9ನೇ ತರಗತಿ ವಿದ್ಯಾರ್ಥಿ ಕಿಶೋರ್ ಆ ಬಾಲಕನ ಫೋಟೋವನ್ನ ಕೂಡ ನಾವು ಗಮನಿಸ್ತಾ ಇದೀವಿ ಮಂಡ್ಯದ ತಂಗಳಗೆರೆಯ ವಸತಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ ಶಾಲೆಯ ಸಿಸಿಟಿವಿಯಲ್ಲಿ ಒಳಗಡೆ ಹೋಗುವಂತ ದೃಶ್ಯ ಸೆರೆ ಆಗಿದೆ ಆದರೆ ಹೊರಗಡೆ ಹೋಗಿರುವಂತ ದೃಶ್ಯವೇ ಇಲ್ಲ ಬಂದ ಮೇಲೆ ಏನಾದರೂ ಆಯಿತಾ ಅಥವಾ ಏನಾದರೂ ಆದರೆ ಅಲ್ಲಿ ಅವರಿಗೆ ಗೊತ್ತಾಗಬೇಕಾಗಿತ್ತು ಏನಾಯಿತು ಅನ್ನೋದು ಸದ್ಯ ಇದೀಗ ಹಲವಾರು ಅನುಮಾನಗಳಿಗೆ ಎಡೆಮಾಡಿ ಕೊಟ್ಟಿದೆ ಹಬ್ಬಕ್ಕೆ ಮಗನ ಕರ್ಕೊಂಡು ಹೋಗೋಣ ಅಂತ ಹೇಳಿ ತಂದೆ ಬಂದಾಗ ಅವರಿಗೆ ಒಂದು ರೀತಿ ಶಾಕ್ ಮಗ ಇಲ್ಲ 20 ದಿನದಿಂದ ಕಾಣೆಯಾಗಿದ್ದಾನೆ ಅಂತ ಹೇಳಿ ಆಗ ವಿಷಯ ಹೇಳ್ತಾರೆ ಅಂತಂದ್ರೆ ಪೋಷಕರಿಗೂ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ ಜೊತೆಗೆ ಬರೆದಿರುವಂತ ಪತ್ರ ನನ್ನ ಮಗನದಲ್ಲ ಆತನ ಹ್ಯಾಂಡ್ ರೈಟಿಂಗ್ ಅಲ್ಲ ಅಂತ ಕೂಡ ಅವರ ಪೋಷಕರು ಹೇಳ್ತಾ ಇದ್ದಾರೆ ಆ ಬಾಲಕ ಬರೆದಿದ್ದಾನೆ ಎನ್ನಲಾದಂತ ಪತ್ರ ಕೂಡ ಪತ್ತೆಯಾಗಿದ್ದು ನನಗೆ ಶಾಲೆಗೆ ಬರೋಕೆ ಇಷ್ಟ ಇಲ್ಲ ನನ್ನನ್ನ ಹುಡುಕಬೇಡಿ ಅಂತ ಹೇಳಿ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದಾನೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಆದರೆ ಆ ಪತ್ರ ಬಾಲಕನೇ ಬರೆದಿದ್ದ ಈ ಪತ್ರ ಇವರಿಗೆ ಯಾವಾಗ ಲಭ್ಯ ಆಯಿತು ಪತ್ರ ಲಭ್ಯ ಆದಾಗಲಾದರೂ ಕಂಪ್ಲೇಂಟ್ ಅನ್ನು ಕೊಡಬಹುದಾಗಿತ್ತು ನಾಪತ್ತೆಯಾಗಿರೋದಕ್ಕೆ ಯಾಕೆ ಶಾಲೆಯ ಆಡಳಿತ ಮಂಡಳಿ ಮೌನ ವಹಿಸಿತ್ತು ಅನ್ನೋದೇ ಇದೀಗ ಹಲವು ಪ್ರಶ್ನೆಗಳಿಗೆ ಎಡೆ ಮಾಡ್ಕೊಟ್ಟಿದೆ ಹಲವು ಅನುಮಾನಗಳಿಗೆ ಎಡೆ ಮಾಡ್ಕೊಟ್ಟಿದೆ ನಾವು 10ನೇ ತಾರೀಕು ಸ್ಕೂಲ್ ಹತ್ರ ಕರ್ಕ ಅಷ್ಟದ ಬಿಡಿದಲ್ಲಿ ಗೇಟ್ ಹತ್ರ ಒಳಗಡೆ ಎಂಟ್ರಿ ಇಲ್ಲ ನಮಗೆ ಸರ್ ಇಲ್ಲ ಹೋದಾಗ ನಮ್ಗೆ ವಾಟ್ಮೆನ್ ಹತ್ರ ಹೇಳ್ಬಿಟ್ಟು ಇವ್ರಿಗೆ ಸರ್ ನಮ್ಮ ಹುಡುಗ ಅವ್ರು ಊಟ ಮಾಡ್ತಿದ್ರು ಮಿಚ್ಚರ್ನ ಕೂತ್ಕೊಳ್ಳಪ್ಪ ಮುಂದೆ ಅವ್ರು ಕಳಿಸ್ಬಿಟ್ಟು ಇಲ್ಲೊಂದು ಹೋಗ್ಬಿಟ್ಟು ಮರೆಯ ಗಂಟೆ ಇಲ್ಲಿ ಅಂತ ಸರ್ ಆಮೇಲೆ ನಾವು ಊರಿಗೆ ಹೊಂಟೋ ಸರ್ ಮಾಡಿಬಿಟ್ಟೆ ನೆಕ್ಸ್ಟು ನಾವು 29ನೇ ತಾರೀಕು ಆ ಗೋರಿ ಹಬ್ಬಕ್ಕೆ ಅಂತ ಕರ್ಕೊಯ್ಗೆ ಬಂದೆ ಸರ್ ಬಂದಾಗ ಇಲ್ಲಿ ನಿಮ್ಮ ಹುಡುಗ ಬಂದೆ ಇಲ್ಲಕ್ಕನಪ್ಪ ಅಂತ ಇಲ್ಲಿ ಮಾಹಿತಿ ಕೊಟ್ಟರು ನಾನು ಮತ್ತೆ ದಿಗ್ರ ಹಿಡ್ದಂಗೆ ಒಂದು 10 ನಿಮಿಷ ಕೂತ್ಕೊಬಿಟ್ಟೆ ಸರ್ ಅಲ್ಲಿ ತಿರ್ಗಿ ವಾಚ್ಮೆನ್ ಅಂತ ಬಂದೆ ಸರ್ ನಾವು ನಿಮ್ಮೇರಿಗೆ ಕರ್ಕೊಂಬಿಟ್ಟಿದ್ದೀನಿ ಇಲ್ಲ ಇಲ್ಲ ಅಂತಂದ್ರೆ ಸರ್ ಅಂತಂದಿಲ್ಲ ಸ್ಕೂಲ್ ಅವ್ರಮ್ಮ ರೂಮ್ ಸ್ಟೀಮ್ ಹುಡುಗರು ಇರ್ತಾರೆ ರೂಮ್ ಬೆಂಡ್ ಹುಡುಗರು ಕರ್ಕೊಂಡಲ್ಲಿ ಹೋದೆ ರೂಮ್ ಹತ್ರ ಹೋದಾಗ ನಮ್ಮ ಹುಡುಗನ ಬ್ಯಾಗು ಅವನು ಇವರಿಪ್ಪನ ಹಾಕ ಕರ್ಕೊಂಡ್ರು ಎಲ್ಲ ಅಲ್ಲೇ ಇತ್ತು ಸರ್ ಅಲ್ಲಿ ಇದ್ದಾಗ ನನಗೆ ಬಂದಾಗ ಅಂತ ಇದ್ರಂಗಾಯ್ತು ಐಕ್ಲ ಬಂದಿಲ್ಲ ಬಂದೆ ಅಂತ ವಾದ ಮಾಡ್ತಿರಲ್ಲ ಇವಾಗೆಲ್ಲ ಇಲ್ಲೇ ಬಂದೆ ಅಂತ ಹೇಳಿದ್ರಲ್ಲಪ್ಪ ನೀವು ಅಂತ ಮಾಸ್ಟರ್ ಹತ್ರ ಮೇಕ್ ಸರ್ ಅವರು ಮಾಸ್ಟರ್ ಅವರಲ್ಲಿ ಇರಲ್ಲ ಕರ್ಕೊಂಡೇ ಬಂದಿಲ್ಲ ಅಂತ ಮಾಹಿತಿ ಕೊಡ್ತಿರು ಸರ್ ನಮಗೆಲ್ಲ ಸಿ ಸಿ ಕ್ಯಾಮ್ರೆಲ್ಲ ಹುಡುಗರೆಲ್ಲ ಫೋನ್ ಹಾಕ್ದಾಗೆಲ್ಲ ಸಿ ಸಿ ಕ್ಯಾಮ್ರಲ್ಲಿ ತೆಗೆದು ನೋಡೋ ಅಲ್ಲೇ ಚೆಕ್ ಮಾಡಿಸೋದಾಗ ಅವತ್ತೆಲ್ಲ ಚೆಕ್ ಮಾಡಿಸೋ ನೈಟ್ ಚಿಕ್ಕದು ಕ್ಯಾಮ್ರ ಇರೋದು ಸಲುವಾಗಿ ಸರಿಯಾಗಿ ಅಬ್ಸರ್ವ್ ಮಾಡಿ ಕಾಗದವಾಯಿತು ನಮಗೆ ಒಂಥರ ಅವಲೇ ಗಾಬರಿ ಆಗೋಯ್ತು ಸರ್ ನೋಡಿ ಕಾಗದವಾಯಿತು ಆಗೋಯ್ತು ತಿರ್ಗ ಮಾರನೆಗೆ ಮಾಸ್ಟರ್ಲ್ಲ ಇಲ್ಲ ಅಂತಿರಲ್ಲ ಮಾರನೆಗೆ ಬಂದು ತೆಗಿಸಿದಾಗ ನಾನು ಕರ್ಕೊಂಬಂದ್ಬಿಟ್ಟಿರೋದು ಎಲ್ಲ ಸಿಕ್ತು ಸರ್ ಮಾಹಿತಿ ಮೇಲೆ ಸಿಕ್ಕಿದ್ಮೇಲೆ ನಿಮ್ಮ ಹುಡುಗರು ಅವಾಗೆಲ್ಲ ಮಾಹಿತಿ ಕೊಟ್ಟು ಅವರು ಮಾಸ್ಟರ್ ಬಾಗ ಕೇಳಿದ್ಮೇಲೆ ಈಗ ಬಳಿ ಕರ್ಕೊಂಡು ಎಲ್ಲ ಸೇರಿದ್ಮೇಲೆ ನಿಮ್ಮ ಹುಡುಗ ಹೊಂಟೋಗಿರ್ಬೇಕು ಕಾಂಪೌಂಡರ್ ಹೊಂಟೋಗಿರ್ಬೇಕು ಅಂತ ಮಾಹಿತಿ ಕೊಡ್ತಾರೆ ಸರ್ ಅದಾದಮೇಲೆ ನಾವು ಕೆರಗೋಡು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ಲೆಟರ್ ಸಿಕ್ತು ಅಂದ್ರೆ ಸರ್ ಲೆಟರ್ ಅಂದರೆ ನಾವು ಹೋಗಿ 20 ಗಂಟೆ ಇಲ್ಲ ಅಂತಿದ್ದರು ನಾವು ಹೋಗಿ ಕೇಳಿದ್ಮೇಲೆ ಸೂರ್ಯಪ್ಪ ಕರಿ ಕಳಿಸ್ತೇಕನಪ್ಪ ಕರ್ಕೊಬರೋಕು ಅಂತ ಮಗ ಅಲ್ಲಿಲ್ಲ ಅಂದಮೇಲೆ ಊರಿಗೆ ಫೋನ್ ಹಾಕಿದ್ರು ಊರಲ್ಲಿ ಇಲ್ಲ ಅಂದಮೇಲೆ ನನ್ನ ಮಕ್ಕಳೆಲ್ಲ ಹೋದ್ರು
ಆಗದೇನಿಲ್ಲ ಅಂತ ತಿರುಗು ಆತರದಕ್ಕೆ ಹೋದ್ರದು ಏನೋ ನಮ್ಗೆ ಇದಾಗ್ಮೇಲೆ ಆಗಣಪ್ಪ ಹುಡುಕ್ತಾವಿ ಅಂತ ಹೇಳ್ತಾರೆ ತತ್ ಕೊಡ್ತಿ ತಂದು ಕೊಡ್ತೀವಿ ಅಂತಾರೆ ಅಷ್ಟು ಬಿಟ್ರೆ ನಮ್ಗೆ ಏನು ಗೊತ್ತಾಯ್ತಲ್ಲ ಗಣಪ್ಪ ಅಡ್ಡಿಲ್ಲಂತೂ ತಾನ ಹುಡುಕಿಲ್ಲ ಒಂದು ಅನ್ಕರ ಬದುಕಿನ ಮೇಲೆ ನಮ್ಗೆ ಲೀಗ ಇಲ್ದಂಗೆ ಮಾಡ ಅಯ್ಯೋ ಭಗವಂತ ನಂಗೆ ಅಣ್ಣ ಸತ್ತು 27 ವರ್ಷ 27 ವರ್ಷದಿಂದ ಆಮೇಲೆ ನನ್ನ ಮಗ ಅದ ಈಗ 2-4 ಜನ ನಾನೇ ಸಾಕ್ತಾಗಂದಿದ್ದ ಕಾರಪ್ಪ ಇಬ್ಬರು ಮೊಮ್ಮಕ್ಕಳು ನಾನೇ ನೋಡ್ಕೊಂಡಿದ್ದೆ ಕಣಪ್ಪ ನಾನೇ ನೋಡ್ಕೊಂಡಿದ್ದೆ ನನ್ನ ಮಕ್ಕಳು ತಂದು ಹಾಕ್ತಿದ್ರು ನಾನು ಅವರ ನೋಡ್ಕೊಂಡಿದ್ದೆ ಕಣಪ್ಪ ಇವತ್ತು ಭಗವಂತ ಅದನ್ಗಿಂತ ಕೊಟ್ಟಲ್ಲ ಓ ಗೌರಿ ಹಬ್ಬ ನಾಳೆ ಅಂತ ಎಡೆ ಇಕ್ಬೇಕಾದ್ರೆ ಅವನಿಗೆ ಕರ್ಕೊಬರಗ್ರಪ್ಪ ಅಂದೆ ಈ ಮಗನ್ನು ಕೇಳಿದೆ ಫೋನ್ ಹಾಕಿದಾರಪ್ಪ ಅವ ಹಾಕಿಲ್ಲ ಅಂದ ಆ ಮಗನ್ನು ಕೇಳಿದೆ ಅಪ್ಪ ಅವ್ರು ಹಾಕ್ತಾರವ್ರೆ ನೀನವ ಕರ್ಕೊಬಂದ್ಮಗ್ನ ಕರ್ಕೊಬಂದ್ಬಿಟ್ಟು ಆಮೇಲೆ ಸಾಮಾನು ತಗೊಬಂತ ಮಗನ ಕಳಿಸ್ತೇಕನಪ್ಪ 12 ಗಂಟೆ ಕಳಿಸ್ತಾಗ ನಾನು ಹ್ಞೂ ಗಮ್ಮತ್ತೈದೆ ಪೂಜೆ ಮಾಡ್ತೀನಿ ಕಣಪ್ಪ ಊರ ವರ್ಷಕ್ಕೆ ಗೌರಿ ಹಬ್ಬಕ್ಕೆ ಅದಕ್ಕೆ ಕರಿಗೆ ಓದೋದು ನಾವು ಹ್ಞೂ ಆಗಲಿಲ್ಲ ಕಣಪ್ಪ ಆಗಲಿಲ್ಲ ಕಣಪ್ಪ ನಾವು ಕಳಿಸ್ತೇವಾಗ್ರೆ ಆಗಲೂ ನಮ್ಗೆ ಹೇಳ್ತಿರ್ಲಿಲ್ಲ ಅವರು ನಾನೇ ಎಡೆ ಇಕ್ಕಿ ಕರ್ಕೊಬರಕ್ಕಲ್ಲ ಮಕ್ಳು ಎಡೆ ಇಕ್ಬೇಕಾದ್ರೆ ಅವ್ರಿಗೆ ಅಂತ ಕಳಿಸ್ತೆ ಶುಕ್ರವಾರ ತಾಯಿನ ಮಗ ಹಂಗಂದ್ ಹಾಕಿಲ್ಲ ಫೋನ್ ಹಾಕಿಲ್ಲ ಅಂತ ಶುಕ್ರವಾರ ತಾಯಿನ ಇಬ್ಬರನ್ನು ಕೇಳಿದೆ ಹಾಕಿಲ್ಲ ಕಣ ಒಂದು ಮುಂದೆ ನೀವೇ ಹೋಗ್ರಪ್ಪ ನೀವೇ ಹೋಗ್ರಪ್ಪ ಅಂತ ಕಳಿಸ್ದೆ ಇರಿ ಮಗನ ಅವ್ರ ಅಪ್ಪನ್ನೇ ಕಳಿಸ್ದೆ ಆಗ ಅಲ್ಲಿ ಓದಿ ಇಲ್ಲ ಅಂದ್ಬಿಟ್ರು ಹಂಗೆ ಗಾಬರಿ ಆದಂಗಾಗಿ ಆಗ ಈ ಮಗ ಹೋಗಿ ವಾತಾವರಣಕ್ಕೆ ಅಲ್ಲಿ ಹಿಂಗೆ ಆದದ್ದು ಕಣಪ್ಪ 10ನೇ ತಾರೀಕಿಗೆ ಮಿಸ್ಸಿಂಗ್ ಆಗಿದ್ರು ಕೂಡ ನಮಗೆ ಕೇವಲ 2 ದಿನ ಹಿಂದೆ ಅಷ್ಟೇ ಅಧಿಕಾರಿಗಳು ತಿಳಿಸಿದ್ದಾರೆ. ಸೊ ಇದರಲ್ಲಿ 2 ವಿಷಯ. ಮೊದಲನೇದಾಗಿ ಆ ಹುಡುಗನನ್ನು ಟ್ರೇಸ್ ಮಾಡೋದಕ್ಕೆ ನಾವು ಪೂರ್ಣ ಪ್ರಮಾಣದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ, ಈಗಾಗಲೇ ಪೊಲೀಸೊಂದಿಗೆ ಮಾತಾಡಿದ್ದೀನಿ. 2ನೇ ವಿಷಯ, ಈ ನಮ್ಮ ಹಾಸ್ಟೆಲ್ ಇರುವ ಒಬ್ಬ ಹುಡುಗ ಮಿಸ್ಸಿಂಗ್ ಆಗಿದ್ರೂ ಕೂಡ ಆ ವಾರ್ಡನ್ಗೆ ಅಥವಾ ಆ ಶಾಲೆ ಹಾಸ್ಟೆಲ್ ಸಿಬ್ಬಂದಿಗಳಿಗೆ ಕೂಡ ಆ ಹುಡುಗ ಮಿಸ್ಸಿಂಗ್ ಇದ್ದಾನೆ ಅಂತ 10-15 ದಿನಗಳಾದ ನಂತರ ಅವರ ಗಮನಕ್ಕೆ ಬಂದಿದೆ ಎಂಬ ಅನ್ನೋದು ತುಂಬ ಗಂಭೀರ ವಿಷಯ. ಹಾಗಾಗಿ ಆ ಅಧಿಕಾರಿಗಳ ಮೇಲೆ ಕೂಡ ಈಗ ಕ್ರಮ ಕೈಗೊಳ್ಳಬೇಕಾಗ್ತದೆ. 10ನೇ ತಾರೀಕಿಂದ 28ನೇ ತಾರೀಕು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ನಂದೀಶ್, ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಈ ಪ್ರಕರಣ, ಅದರಲ್ಲೂ ಪ್ರಾಂಶುಪಾಲರು ಶಿಕ್ಷಕರ ಮೇಲೇನೆ ಅನುಮಾನ ಮೂಡಿಸ್ತಾ ಇದೆ. ಯಾಕಂದ್ರೆ 20 ದಿವಸ ಆಗಿ, ನಾಪತ್ತೆ ಆಗಿ 20 ದಿವಸ ಆದರೂ ಪೋಷಕರಿಗೆ ಯಾಕೆ ತಿಳಿಸ್ಲಿಲ್ಲ? ಅವ್ರು ಬಂದು ಹಬ್ಬಕ್ಕೆ ಅಂತ ಹೇಳಿ ಕರ್ಕೊಂಡೋಗಕ್ಕೆ ಬಂದಾಗ ಈ ವಿಚಾರ ಗೊತ್ತಾಗಿದೆ ಅಂತಂದ್ರೆ ಶಿಕ್ಷಕರು ಹಾಗೇನೆ ಪ್ರಾಂಶುಪಾಲರ ಮೇಲೇನೆ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ನಂದೀಶ್, ಖಂಡಿತ ಜನವಿ, ಏನು ಪಂಡಪುರ ತಾಲೂಕಿನ ತಂಗಳಗೆರೆ ಮೂರಾಜಿ ದೇಸಾಯಿ ಶಾಲೆ ಇದೆ, ಆ ಒಂದು ಶಾಲೆಗೆ ಕಿಶೋರ್ ಎಂಬ ಹುಡುಗ 9ನೇ ತರಗತಿಯನ್ನು ಕೂಡ ಓದ್ತಾಡ್ತಾನೆ. ಆ ನಿಟ್ಟಿನಲ್ಲಿ ಆಗಸ್ಟ್ 8ರಂದು ಮನೆಗೆ ಕರ್ಕೊಂಡು ಹೋಗಿದಂತಹ ಪೋಷಕರು ಆತನನ್ನ ಕರ್ಕೊಂಡು ಬಂದು ಆಗಸ್ಟ್ 8ರಂದು ಶಾಲೆಗೆ ಬಿಡ್ತಾರೆ. ಅದೆಲ್ಲವೂ ಕೂಡ CCTV ದೃಶ್ಯಗಳಲ್ಲೂ ಕೂಡ ಸರಿಯಾಗಿರುವಂತದ್ದು. ಅಂದ್ರೆ ಶಾಲೆಯ ಗೇಟ್ ಬಳಿವರೆಗೂ ಕೂಡ ಆ ಪೋಷಕರು ಆ ಮಗನನ್ನ ಕರ್ತಂದು ಬಳಿಕ ಶಾಲೆ ಒಳಗೆ ಕಳಿಸ್ತಾರೆ. ಬಳಿಕ ಎಲ್ಲರೂ ಕೂಡ ಅಲ್ಲೇ ಸಿಬ್ಬಂದಿಗಳು ಕೂಡ ಇರ್ತಾರೆ, ಮತ್ತೆ ಒಂದು ಅಲ್ಲಿನ ಶಿಕ್ಷಕರ ಗಮನಕ್ಕೂ ಕೂಡ ಇರ್ತಾರೆ. ಆದ್ರೆ ಏನು ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಮಗನನ್ನ ಊರಿಗೆ ಕರ್ಕೊಂಡು ಹೋಗುವ ನಿಟ್ಟಿನಲ್ಲಿ ಆಗಸ್ಟ್ 29ರಂದು ಆ ಒಂದು ಶಾಲೆಯ ಬಳಿ ಹೋಗ್ತಾರೆ. ಶಾಲೆಗೆ ಹೋದಂತ ಸಂದರ್ಭದಲ್ಲಿ ನಮ್ಮ ಮಗನ ಹಬ್ಬಕ್ಕಾಗಿ ಕಳ್ಸಿಕೊಡುವ ಮೂಲಕ ಒಂದು ಮನವಿಯನ್ನು ಕೂಡ ಮಾಡ್ತಾರೆ. ಬಳಿಕ ಆ ಸಂದರ್ಭದಲ್ಲಿ ಅಲ್ಲಿನ ಶಿಕ್ಷಕರು ಹೇಳಿರುವಂತದ್ದು, ನಿಮ್ಮ ಮಗ ಬಂದೇ ಇಲ್ಲ, ಅಂದ್ರೆ ಏನು ಊರಿಗೆ ಹೋದಂತವನು ಆಗಿನಿಂದಲೂ ಕೂಡ ಬಂದಿಲ್ಲ, ಕಳೆದ 20 ದಿನದಿಂದ ಕೂಡ ಬರ್ತಿಲ್ಲ ಎಂಬ ಮಾತನ್ನ ಹೇಳುವಂತದ್ದು. ಅಂದ್ರೆ ಆ ಸಂದರ್ಭದಲ್ಲಿ ಒಂದ್ ರೀತಿ ಕಂಗಾಲಾಗುವಂತದ ಅವರ ಪೋಷಕರು ಏನು ಹಿರೇಗೌಡರು ಇದ್ದಾರೆ, ಅವರು ನನ್ನ ಮಗ ಕಿಶೋರ್ನ ನಾನೇ ಕರ್ಕೊಂಡು ಬಂದ್ಬಿಟ್ಟಿದ್ದೇನೆ, ನೀವು ಯಾವ ರೀತಿ ಹೇಳ್ತಾ ಇದ್ರ ಇಲ್ಲ ಅಂತ ಎಂಬ ಮೂಲಕ ಒಂದು ಪ್ರಶ್ನೆಗಳನ್ನು ಕೂಡ ಮಾಡ್ತಾರೆ. ಎಲ್ಲ ಒಂದ್ ಕಡೆ ಬಳಿಕ ಏನು CCTV ಒಂದು ದೃಶ್ಯಗಳನ್ನು ಕೂಡ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಆ ಪೋಷಕರೇ ಖುದ್ದು ಕರ್ಕೊಂಡು ಬಂದು ಏನು ಶಾಲೆಗೆ ಬಿಟ್ಟಿರುವಂತಹ ಒಂದು ದೃಶ್ಯಗಳು ಕೂಡ ಸೆರೆಯಾಗಿದೆ. ಆದ್ರೆ ಅಲ್ಲಿಯವರೆಗೂ ಕೂಡ ಅಂದ್ರೆ ಆತನ ಬಂದೇ ಇಲ್ಲ ಎಂಬ ಮೂಲಕ ಒಂದು ವಾಗ್ವಾದವನ್ನ ಅಲ್ಲಿನ ಶಿಕ್ಷಕರು ಮತ್ತೆ ಪ್ರಿನ್ಸಿಪಾಲ್ ಮತ್ತೆ ವಾರ್ಡನ್ ಕೂಡ ಮಾಡ್ತಾರವಂಥದ್ದು, ಇದು ಬಹಳಷ್ಟು ಅನುಮಾನಗಳಿಗೆ ಎಡೆಮಾಡಿ ಕೊಡ್ತಾರವಂಥದ್ದು. ಅಂದ್ರೆ ಒಬ್ಬ ವಿದ್ಯಾರ್ಥಿ ಕಾಣೆಯಾಗಿಲ್ಲ ಅಂತ ಹೇಳಿದ್ರೆ ತಕ್ಷಣವೇ ಅವರ ಒಂದು ಪೋಷಕರಿಗೆ ಒಂದು ಗಮನಕ್ಕೆ ತರಬಹುದಾಗಿತ್ತು ಅಥವಾ ಯಾವ್ದಾದ್ರೂ ಒಂದು ದೂರನ್ನ ದಾಖಲಿಸಬಹುದಾಗಿತ್ತು. ಆದ್ರೆ ಅವರು ಪೋಷಕರ ವಿರುದ್ಧವೇ ಒಂದ್ ರೀತಿ ವಾಗ್ವಾದವನ್ನ ಮಾಡುವಂಥದ್ದು, ನಿಮ್ಮ ಪುತ್ರ ಇಲ್ಲಿ ಬಂದೇ ಇಲ್ಲ, ನೀವು ಕರ್ಕೊಂಡು ಬಂದ್ಬಿಟ್ಟಿಲ್ಲ ಎಂಬ ಮೂಲಕ ಒಂದು ಪ್ರಶ್ನೆಯನ್ನು ಮಾಡುವಂಥದ್ದು. ಬಳಿಕ ಅವರು ಒಂದು ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಈಗ ಪೋಷಕರು ಕೂಡ ಏರಿರುವಂಥದ್ದು. ಬಳಿಕ ಹಲವಾರು ಒಂದು ವಿಚಾರಗಳನ್ನ ಕೂಡ ಅಲ್ಲಿನ ಶಿಕ್ಷಕರು ಹೇಳ್ತಾರುವಂಥದ್ದು, ಅಂದ್ರೆ ಬಂದಿದ್ದಾನೆ, ನಾಪತ್ತೆ ಆಗಿದ್ದಾನೆ, ಯಾವಾಗ ಹೋದ ಅಂತ ಗೊತ್ತಿಲ್ಲ, ಅಂದ್ರೆ ಕಾಂಪೌಂಡ್ ಆರ ಹೋಗಿರ್ಬೋದು, ಈ ರೀತಿಯ ಒಂದು ಪ್ರಶ್ನೆಗಳ ಆರಿಕೆ ಉತ್ತರಗಳನ್ನ ಅಲ್ಲಿನ ಶಿಕ್ಷಕರು ನೀಡ್ತಾರವಂಥದ್ದು ಅನುಮಾನಗಳಿಗೆ ಎಡಮಾಡ್ಕೊಟ್ಟಿದೆ. ಮತ್ತೊಂದು ಕಡೆ ಆತ ಏನು ಕಿಶೋರ್ ಇದ್ದಾನೆ, ನಾಪತ್ತೆ ಆಗಿರುವಂತಹ ಯುವಕ ಕಿಶೋರ್ ಇದ್ದಾನೆ, ಆತ ಒಂದು ಪತ್ರವನ್ನ ಬರೆದಿದ್ದಾನೆ. ಅದರಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು ಅಂತಂದ್ರೆ, ನಾನು ಈ ಒಂದು ಶಾಲೆಯಲ್ಲಿ ಓದಲು ಇಷ್ಟ ಇಲ್ಲ, ನನ್ನನ್ನು ಹುಡುಕ್ಬೇಡಿ ಅಪ್ಪ ಅಮ್ಮ ಮೂಲಕ ಬರೆದಿರುವಂತದ್ದು. ಇದು
ಪೋಷಕರು ಹೇಳುವಂತದ್ದು ಅಂದ್ರೆ ಶಿಕ್ಷಕರು ಆ ವಿದ್ಯಾರ್ಥಿಯ ಬರೆದಿದ್ದಾರೆ ಎಂಬ ಮೂಲಕ ಹೇಳ್ತಾ ಇದಾರೆ. ಆದ್ರೆ ಪೋಷಕರು ಈತ ಇದು ನಮ್ಮ ಮಗನ ಹ್ಯಾಂಡ್ ರೈಟಿಂಗ್ ಅಲ್ಲ, ಎಲ್ಲ ಒಂದ್ ಕಡೆ ಶಿಕ್ಷಕರು ಇಲ್ಲಿ ಅವರು ತಪ್ಪಿಸ್ಕೊಳ್ಳುವಂತ ಅಂದ್ರೆ ತಮ್ಮ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳುವಂತಹ ಕೆಲಸದಿಂದ ಈ ರೀತಿ ಇವರ ಅವು ವಿದ್ಯಾರ್ಥಿ ಬರ್ತಿರುವಂತದ್ದು ಎಂಬ ಮೂಲಕ ಉಡಾಪೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ ಎಂಬುದು ಪೋಷಕರ ಆರೋಪ ಆಗಿರುವಂತದ್ದು. ಇಲ್ಲಿ ಸ್ಪಷ್ಟವಾಗಿ ಗೋಚರಿಸುವಂತದ್ದು ಜನವಿ ಇದು ಎಲ್ಲ ಒಂದ್ ಕಡೆ ಅಲ್ಲಿನ ಆಡಳಿತ ಮಂಡಳಿ ಶಾಲೆ ಆಡಳಿತ ಮಂಡಳಿ ನಿರ್ಲಕ್ಷ್ಯ ಎಂಬುದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಈಗಾಗಲೇ ಅವರ ಅಂದ್ರೆ ವರದಿಯನ್ನು ಆಧರಿಸಿ ಅವರನ್ನು ಸಸ್ಪೆಂಡ್ ಮಾಡುವ ನಿರ್ಧಾರಕ್ಕೂ ಕೂಡ ಬಂದಿರುವಂತದ್ದು ಜನವಿ. ಥ್ಯಾಂಕ್ ಯು ನಂದೀಶ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್.